ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 82,000 ಮನೆಗಳಿದೆ ಸರ್. ನನಗಿರುವಂಥ ಮಾಹಿತಿ ಪ್ರಕಾರ 82,000 ಮನೆಗಳ ಪೈಕಿ 68,456 ಮನೆಗಳಿಗೆ ಉಚಿತ ಕರೆಂಟ್, 200 ಯೂನಿಟ್ ಫ್ರೀ. ಅದು 260,000 ಮತದಾರರಿದ್ದಾರೆ 82,000 ಮನೆಗಳಲ್ಲಿ. ಅಲ್ಲ, ಓಟ್ಗೋಸ್ಕರ ಅಂತ ಹೇಳ್ತಾ ಇಲ್ಲ, ಅಂದರೆ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನಮ್ಮನ್ನು ವಿರುದ್ಧ ವೋಟ್ ಮಾಡಿದ್ದಾರೆ. ಅಂದರೆ ಗ್ಯಾರಂಟಿ ಆ ಉಚಿತ ಕರೆಂಟ್ ತಗೊಳ್ಳುವಂಥದ್ದು ನಮ್ಗೆ ಇಷ್ಟ ಇಲ್ಲ. ಸೊ ಅದನ್ನು ತೆಗಿಬೇಕ ಬೇಡ. ನಾವು ನಾನು ಉಚಿತವಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ. ನಮ್ಮ ಮನೇಲಿ 2 ಮನೆ, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್. 200 ಯೂನಿಟ್ ಒಳಗಡೆ ಬರ್ತಾ ಇತ್ತು, ನಾನು ಪುಕ್ಕಟೆ 2,000 ರೂಪಾಯಿ ಕಟ್ಟಬೇಕಾಯ್ತು ತಿಂಗಳಿಗೆ ಎಲೆಕ್ಟ್ರಿಸಿಟಿ ಬಿಲ್. ಕಟ್ತಾ ಇಲ್ಲ. ನಮ್ಮ ಮನೆ ಅಕ್ಕಪಕ್ಕ ಮುಂದೆ ಹಿಂದೆ ಎಲ್ಲರೂ ಅದೇ ಕತೆ. ಅವರೆಲ್ಲರೂ ಯಾರು ಎಲೆಕ್ಟ್ರಿಸಿಟಿ ಬಿಲ್ ಯಾಕೆ ಕೊಡ್ತೀರಿ ಸುಮ್ಮನೆ, ಜನಗಳು ಅದಕ್ಕೆ ಕಾರ್ಯಕ್ರಮಕ್ಕೆ ಹಂಚಿಕೋದೈತಲ್ರಿ ಅಂತ. ನಿಜವಾಗ್ಲೂ ನೀಡಿರುವಂಥದ್ದು ಕೊಡೋಣ, ಅದನ್ನು ವಿ ಹ್ಯಾವ್ ಟು ರೀ ಲುಕ್ ಇನ್ ಟು ಹಿಟ್. ನಾನಂತೂ ಸ್ಟ್ರಾಂಗ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಿಜವಾಗ್ಲೂ ಬೇಡದೆ ಇರುವಂಥವ್ರಿಗೆ ಯಾಕೆ ಕೊಡ್ತೀವಿ? ನಿಜವಾಗ್ಲೂ ಬೇಡದೆ ಇರುವಂಥವ್ರಿಗೆಲ್ಲ ಕೊಟ್ಟು ನಮಗೆ ನಾವೇ ಹೊಟ್ಟೆ ತುಂಬಲ್ಲಿ ಊಟ ಕೊಟ್ಟರೆ ಏನು ಮಾಡ್ತಾರೋ, ತಿಂದು ಊಟ ತಗೊಂಡು ಬಿಸಾಕ್ತಾರೆ. ಅಲ್ಲ, ಐ ಆಮ್ ನಾಟ್ ಡಿಸ್ಟಿಂಗ್ವಿಶಿಂಗ್ ಅಪ್ಪರ್ ಕಮ್ಯುನಿಟಿ ಲೋವರ್ ಕಮ್ಯುನಿಟಿ ಅಂತ ಅಲ್ಲ. ಅದರಲ್ಲಿ ಒಂದು ಎಲೈಟ್ ಕ್ಲಾಸ್ ಇರುತ್ತೆ, ದೇರ್ ಶುಡ್ ಬಿ ಸಮ್ ಆಡ್ ಸ್ಟೇ ಮಾನದಂಡ. ಇಷ್ಟು ಇನ್ಕಮ್ ಇರುವಂಥವ್ರು ಒಳಗಡೆ ಅವರಿಗೆ ಅವಕಾಶವನ್ನು ಕೊಡುವಂಥದ್ದು ಆಗಬೇಕು. ಆವಾಗ ನಾವೇನು ಮಾಡ್ತೀವಿ, ಒಂದು ಕ್ಷೇತ್ರಕ್ಕೆ ಒಂದು 20,000 ಬರುತ್ತೆ, 60,000 ಮನೆಗಳಿಗೆ ನಮಗೆ ಫ್ರೀಯಾಗಿ ಉಳಿಯುತ್ತೆ, ಕೊಡುವಂಥದ್ದು ಫ್ರೀಯಾಗಿ ಕುಕ್ಕಟೆ ಕೊಡುವಂಥದ್ದು ಉಳಿತದೆ. ಅದೇ ತಪ್ಪು ಮಾಡಿದ್ದು. ಎಸ್ ಎಸ್, ಅಲ್ಲ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ಲ. ಆದರೆ ಬಿಜೆಪಿಯವರು ಏನು ಹೇಳ್ತಾ ಇದ್ರು, ಇದನ್ನು ಪುಕ್ಕಟೆ ಕರೆಂಟ್ ಕೊಟ್ಟು ಪುಕ್ಕಟೆ ಪ್ರಯಾಣ ಮಾಡುವಂಥದಕ್ಕೆಲ್ಲ ಕೊಟ್ಟಿದ್ದು ನೀವು ಜನಗಳನ್ನು ಸೋಂಬೇರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರಲ್ಲ, ಅದು ಅವ್ರನ್ನ ಬೆಂಬಲಿಸಿದ್ದಾರೆ ಅವರು. ಅಂದರೆ ನಮ್ಮ 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 ವಿರುದ್ಧ ವೋಟ್ ಮಾಡಿ ಅವ್ರು ವೋಟ್ ಮಾಡಿದ್ದಾರೆ ಅಂದರೆ ಅವ್ರನ್ನ ಬೆಂಬಲಿಸಿದ್ದಾರೆ. ಅದು ಇಷ್ಟ ಇಲ್ಲ ಅಂತ ಅರ್ಥ. ಇಷ್ಟ ಇದ್ದ ಕೆಲಸ, ನಾವು ಜನರಿಗೆ ಇಷ್ಟ ಇರುವಂಥ ಕೆಲಸ, ಇಲ್ಲದೇ ಇರುವಂಥ ಕೆಲಸ ಯಾಕೆ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ.